ನಾವೀಗ ಗೊರವನಹಳ್ಳಿ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗ್ತಿರೋದು ದೇವರನದುರ್ಗ ಬೆಟ್ಟಕ್ಕೆ. ನೀವು ಗೊರವನಹಳ್ಳಿ ಮುಗಿಸ್ಕೊಂಡು ಆದಮೇಲೆ ರೈಟ್ ಸೈಡಲ್ಲಿ ಒಂದು ಆರ್ಚ್ ಸಿಗುತ್ತೆ, ಆರ್ಚಿಂದ ನೀವು ಎಂಟ್ರಿ ಆದರೆ ಅಲ್ಲಿಂದ ನಿಮಗೆ 5 ಕಿಲೋಮೀಟರ್ ಆಗುತ್ತೆ. ಓಕೆ ಬನ್ನಿ ಹೋಗೋಣ. ಇಲ್ಲಿ ನಿಮಗೆ ಬೈಕಿಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಓಕೆ ಅಲ್ಲಿಂದ ನೀವು ಡೈರೆಕ್ಟಾಗಿ ಬೆಟ್ಟಕ್ಕೆ ಹೋಗ್ಬೋದು.
ನಾವೀಗ ಫೈನಲ್ ಆಗಿ ಬೆಟ್ಟ ಹತ್ತಿ ಮೇಲ್ಗಡೆ ಬಂದ್ವಿ. ಇಲ್ಲಿ ನೀವು ಸ್ಟ್ರೈಟ್ ಹೋಗ್ಬಿಟ್ರೆ ಗೆಸ್ಟ್ ಹೌಸ್ಗೆ ಹೋಗ್ತೀರಾ. ಇಲ್ಲಿಂದ ನೀವು ಲೆಫ್ಟ್ ತೊಗೊಂಡ್ರೆ ನಿಮಗೆ ಬೈಕ್ ಅಥವಾ ಕಾರಿಗೆ ಪಾರ್ಕಿಂಗ್ ಸ್ಪೇಸ್ ಸಿಗುತ್ತೆ. ಓಕೆ, ನಾವೀಗ ಡೈರೆಕ್ಟಾಗಿ ಗಾಡಿನ ಪಾರ್ಕ್ ಮಾಡಿದ್ವಿ. ನೆಕ್ಸ್ಟು ನಿಮ್ಮ ಹತ್ರ ಲಗೇಜ್ ಇದ್ದರೆ ಅದನ್ನಲ್ಲಿ ಅಂಗಡಿ ಹತ್ರ ಕೊಟ್ಟೋಗಿ, ಇಲ್ಲಾಂತಂದರೆ ನೀವೇನಾದರೂ ಗಾಡೀಲಿ ಬಿಟ್ಟರೆ ಅಲ್ಲಿ ಕೋತಿಗಳ ಕಾಟ ಜಾಸ್ತಿ ಇರುತ್ತೆ. ಆದ್ದರಿಂದ ನೀವು ಅಲ್ಲಿ ಅಂಗಡಿ ಹತ್ರ ಕೊಟ್ಟಿದ್ರೆ ಬೆಟರ್ ಅಂತ ಅನಿಸುತ್ತೆ. ನಾವೀಗ ಅಂಗಡಿ ಹತ್ರ ಕೊಟ್ಬಿಟ್ಟು ಬೆಟ್ಟ ಹತ್ತಕ್ಕೆ ಶುರು ಮಾಡ್ತೀವಿ. ಮುಂಚೆ ಹಿಂಗಿರ್ಲಿಲ್ಲ, ನಾವು ಬಂದಾಗ ಈ ಕೆಲಸ ಮಾಡೋರು ಅದು ಇದು ಗೆಸ್ಟ್ ಹೌಸ್. ಬೆಟ್ಟ ಹತ್ತಿ ಸ್ವಲ್ಪ ಹೊತ್ತಾದ್ಮೇಲೆ ನಿಮಗೊಂದು ವ್ಯೂ ಪಾಯಿಂಟ್ ಸಿಗುತ್ತೆ, ನೋಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಇದನ್ನು ನೀವು ಸಮ್ಮರ್ ಟೈಮಲ್ಲಿ ಬಂದರೆ ಚೆನ್ನಾಗಿರಲ್ಲ, ಈ ಟೈಮಲ್ಲಿ ಬಂದರೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ, ನೋಡ್ಬೋದು. ನಾವೀಗ ಫೈನಲ್ ಆಗಿ ಬೆಟ್ಟದ ಮೇಲ್ಗಡೆ ಹೋಗಿದ್ದೀವಿ. ಇಲ್ಲಿ ಒಂದು ಕಲ್ಯಾಣಿ ಇದೆ ಮತ್ತು ದೇವಸ್ಥಾನ ಇದೆ. ನಾವೀಗ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಹೋಗೋಣ, ಬನ್ನಿ. ಗೌರ್ಮೆಂಟ್ ಟೆಂಡರ್ ಇರಲಿಲ್ಲ, ಅದು ಒಂದು ಗೆಸ್ಟ್ ಹೌಸ್. ಬನ್ನಿ, ಇಲ್ಲಿಂದ ಕೆಳಗಡೆ ಹೋಗಬೇಕು, ಬ್ಯಾಗ್ ಇಟ್ಟಿದ್ದೀವಿ. ನೆಕ್ಸ್ಟ್ ನಾವು ಕೆಳಗೆ ಬರಬೇಕಾದ್ರೆ ನಿಮಗೆ ಫ್ರೀಯಾಗಿ ಬಜ್ಜಿ ಬೋಂಡಾ ಮತ್ತು ಚುರುಮುರಿ ಹಾಕ್ತಾ ಇರ್ತಾರೆ, ಬನ್ನಿ ಬನ್ನಿ ಅಂತ ಕರೀತಾರೆ. ಫ್ರೀಯಾಗಿ ಕೊಡೋ ಥರ, ಬಟ್ ಫ್ರೀ ಇರಲ್ಲ. ಎಲ್ಲ ಹಿಂದೆನಾ? ಓಕೆ ಓಕೆ. ಅಣ್ಣ ಏನು ಬೇಕಣ್ಣ? ಚುರುಮುರಿ ಹಾಕಿಸ್ತೀಯ? ಹಾಕಿಸ್ಬೇಕ ಚುರುಮುರಿ? ಅಣ್ಣ ಚುರುಮುರಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚುರುಮುರಿ ಹಾಕು. ಬಜ್ಜಿ ಬೇಡೋಣ? ಬಜ್ಜಿ ಬೇಕಣ್ಣ. ಚೆನ್ನಾಗಿದೆಯಾ? ಸೆಕೆಂಡ್ ಪಾಯಿಂಟ್ ಇತ್ತಲ್ಲ.
ಬರ್ತೀನಿ ಬರ್ತೀನಿ ಒಂದು ಖಾರ ಇಲ್ಲ. ಹಾಂ ಇರಲಿ. ಫೈನಲಾಗಿ ನಾವು ಬಜ್ಜಿ ಮತ್ತು ಚುರುಮುರಿ ತಿಂದುಕೊಂಡು ನೆಕ್ಸ್ಟು ಬೆಟ್ಟದಿಂದ ಕೆಳಗಡೆ ಬಂದರೆ ನಮಗೆ ಇನ್ನೊಂದು ದೇವಸ್ಥಾನ ಸಿಗುತ್ತೆ. ಆ ದೇವಸ್ಥಾನ ನೋಡ್ಕೊಂಬಿಟ್ಟು ನೆಕ್ಸ್ಟು ನಾವು ಬೆಂಗಳೂರು ಕಡೆಗೆ ಪ್ರಯಾಣ ಬೆಳೆಸ್ತೀವಿ.